ಅವಳನ್ನ ಎತ್ಕೊಂಡು ಬಂದರು. ಎಲ್ಲ ಸ್ಪಾಯ್ಲ್ ಮಾಡಿಬಿಟ್ಟಿಯಲ್ಲೋ ನಿನ್ನ. ಮಗಳೇ ಕಾವೇರಿ, ನನ್ನ ಮಗಳಿಗೆ ನಾನು ಜನ್ಮ ಕೊಟ್ರೆ ನೀವು ಜೀವನ ಕೊಟ್ರಿ ಸರ್. ಇಟ್ಸ್ ಮೈ ಡ್ಯೂಟಿ ಸರ್. ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಈಗ ಹೆಂಗ್ ಅರ್ಧ ಗಂಟೆಲ್ಲ ಹಿಡಿದ್ರಲ್ಲ ಸರ್ ನೀವು? ಈ ಆವೇಶದ ಜೊತೆಗೆ ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಉಪಯೋಗಿಸಿದಾನೆ. ಫೋನ್ ನಲ್ಲಿ ಕಾಂಟ್ಯಾಕ್ಟ್ ಕೂಡ ಸೇವ್ ಮಾಡಕ್ ಬರೋದಿಲ್ಲ ಇವನಿಗೆ, ಟೆಕ್ನಾಲಜಿ ಬೇರೆ ಬಳಸಿದಾನಂತೆ. ಈ ಆಪರೇಷನ್ ಅಲ್ಲಿ ಒಟ್ಟು ಎಷ್ಟು ಜನ ಇದ್ರಿ ಸರ್? ಶ್ರೀಕೃಷ್ಣ ಯುದ್ಧಕ್ಕೆ ಇಳಿದ್ಮೇಲೆ ಪಾಂಡವರಿಗೆ ಏನ್ ಕೆಲಸ ಇದೆ? ಸೋಲೋ ಪರ್ಫಾರ್ಮೆನ್ಸ್. ಈ ಹುಣಸೆ ಹುಳಿಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಏನ್ ಸರ್ ಹೋಲಿಕೆ? ಕಷ್ಟ ನಿಮ್ದು, ಕ್ರೆಡಿಟ್ ಅವಂದು. ಹೋಗಿ ನಿಜ ಹೇಳ್ಬಿಡಿ ಸರ್. ನಾನು ಪೊಲೀಸ್ ಆಗಿದ್ದು ಪಬ್ಲಿಕ್ ಸರ್ವಿಸ್ಗೋಸ್ಕರ, ಪಬ್ಲಿಸಿಟಿಗಲ್ಲ. ಕಲಿಯುಗದ ಕೃಷ್ಣ ಹುಣಸೆ ಹುಳಿ ಆವೇಶಯ್ಯ, ಚೇಸಿಂಗ್ ಕಿಂಗ್ ಹುಣಸೆ ಹುಳಿ ಆವೇಶಯ್ಯ. ಸರ್, ಯಾವ ಪೇಪರ್ ಅಲ್ಲಿ ನೋಡಿದ್ರು ನಿಮ್ ಬಗ್ಗೆನೆ ಸರ್. ಪಬ್ಲಿಸಿಟಿ ಚೆನ್ನಾಗೇ ಇದೆ ಶೇಷು, ಕಲೆಕ್ಷನ್ ವೀಕ್ ಆಗ್ಬಿಟ್ಟಿದೆ. ದುಃಖ ಪಡಬೇಡಿ ಸರ್, ಅದೃಷ್ಟ ನಿಮ್ಗೆ ಆಕ್ಸಿಡೆಂಟ್ ರೂಪದಲ್ಲಿ ಬಂದಿದೆ. ಸಾರಿ ಸರ್. ಪರವಾಗಿಲ್ಲ ಮೇಡಮ್, ಏನೂ ಆಗಿಲ್ವಲ್ಲ. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಓಕೆ. ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ನಿನಗೆ? ಹುಡುಗಿ ಅಂತಾನು ನೋಡ್ಲಾರ್ದೆ ಕುಡ್ದು ಗುದ್ದು ಬಿಡ್ತೀಯ ಗಾಡಿಗೆ. ಗುದ್ದಿದ್ದು ನಾವು. ಹೌದಾ? ಲೇ, ನಿನಗೆ ಬುದ್ಧಿ ಇದೆಯಾ? ಹುಡುಗಿ ಗಾಡಿ ಗುದ್ದಿದ್ರೆ ಸುಮ್ಮನೆ ಹೋಗ್ಬಿಡ್ತೀಯಾ? ಗಂಡ್ಸಲ್ವಾ ನೀನು? ಡ್ಯಾಮೇಜ್ ಏನು ಆಗಿಲ್ವಲ್ಲ ಸರ್, ಹೋಗ್ಲಿ ಬಿಡಿ. ಅವೆಲ್ಲ ನಾನು ನೋಡ್ಕೋತೀನಿ, ಬದಲು ಸ್ಟೇಷನ್ ನಡೀರಿ. ಸ್ಟೇಷನ್ಗೆ ಬರ್ಬೇಕು. ಗಾಡಿ ಗುದ್ದಿದ್ದೀರಲ್ಲ, ಅವ್ರೇನಾದ್ರೂ ಕಂಪ್ಲೇಂಟ್ ಕೊಟ್ರಾ? ಅಕಾರ್ಡಿಂಗ್ ಟು ಸೆಕ್ಷನ್ 161 ಕಂಪ್ಲೇಂಟ್ ಕೊಡ್ದೇನೆ ನೀವು ಆಕ್ಷನ್ ತಗೊಂಡ್ರೆ ನಿಮ್ಗೆ 2 years ಶಿಕ್ಷೆ ಆಗುತ್ತೆ. According to section 213, ladies constable ಇದೆ ladies ನ ಸ್ಟೇಷನ್ ಕರ್ಕೊಂಡು ಹೋದ್ರೆ ನಿಮ್ ಜಾಬ್ ಹೋಗುತ್ತೆ, ಗೊತ್ತಾ? According to section 168 ಈ ತರ ಏನಾದರೂ ಆಕ್ಸಿಡೆಂಟ್ ಕೇಸ್ ಆದ್ರೆ ಹೌದು. ನಿಮ್ಗೆ section 108 ಬಗ್ಗೆ ಗೊತ್ತಾ? ಸರ್, 108 ಆಂಬ್ಯುಲೆನ್ಸ್ ನಂಬರ್ ಅಲ್ವಾ? ಅದನ್ನ ಯಾವಾಗ ಸೆಕ್ಷನ್ ನಂಬರ್ ಮಾಡಿದ್ರು ಹೇಳಿ ಸರ್? ಯಾವ ಸೆಕ್ಷನ್ ಪ್ರಕಾರ ನಮ್ಮನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಂಬಿಟಿಯಾ ಯು ಇನ್ನೋಸೆಂಟ್ ಬ್ಯೂಟಿಫುಲ್ ಗರ್ಲ್, ನಂಬಿಟ್ಯಾ? ಇದೆಲ್ಲ ಸುಮ್ಮನೆ ಡ್ರಾಮಾ. ನಮ್ಮ ಈ ಮಧ್ಯ ಸಿಟಿಯಲ್ಲಿ ಫೇಕ್ ಪೊಲೀಸ್ಗಳು ತುಂಬಾ ಸುತ್ತುತ್ತವ್ರೆ, ಅದಕ್ಕೆ ಪಬ್ಲಿಕ್ ಅಲರ್ಟ್ ಆಗಿದಾರೋ ಇಲ್ಲೋ ಅಂತ ಚೆಕ್ ಮಾಡಕ್ಕೆ ಈ ಟೆಸ್ಟ್ ಮಾಡ್ತಿದೀವಿ. ನೀವು ಟೆಸ್ಟ್ ಅಲ್ಲಿ ಪಾಸ್ ಆಗಿದ್ದೀರಿ ಅಲ್ವೇನಾ? ಹೌದು ಮೇಡಮ್. ಅಲರ್ಟ್ ಆಗಿರೋರ್ಗೆ ನಮ್ ಸಿಐ ಅವರು 2000 ಪ್ರೈಸ್ ಮನಿ ಕೂಡ ಕೊಡ್ತಾರೆ. ಬುಕ್ ಮಾಡ್ಬಿಟ್ಟಿ ಅಲ್ಲೋ. ಥ್ಯಾಂಕ್ ಯು. ನಾನು ಇವತ್ತಿನವರೆಗೂ ಯಾರ ಹತ್ರ ಆದ್ರೂ ದುಡ್ಡು ಇಸ್ಕೊಳ್ಳೋದೇ ಆಗಲಿ ಕೊಟ್ಟೆ ಇಲ್ವೋ ಅಂಥದ್ದು ಈ ಹುಡುಗಿ ನನ್ನ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟವಳೆ. ಈ ಹುಡುಗಿ ನಮ್ಮ ಹತ್ರ ಸುಮ್ಮನೆ ಬಿಡಬಾರ್ದು. ಖಂಡಿತವಾಗ್ಲೂ ಬಿಡಬಾರ್ದು ಸರ್. ಒಂದು ಚಾನ್ಸ್ ಕೊಡಿ, ನಾನು ಅವಳನ್ನ ವಿಚಾರಿಸ್ಕೊತೀನಿ. ಲವ್ ಯು ರಾಜ. ನಿನ್ನಿಂದ ನಾನಿದ್ದೀನಿ. ಆ ಹುಡುಗಿನ ಮಾತ್ರ ಬಿಡಬೇಡ. ನೀನು ಹೊಡೆಯೋ ಹೊಡೆತಕ್ಕೆ ಇಡೀ ಕರ್ನಾಟಕ ಅಬ್ಬ ಅಬ್ಬ ಅನ್ಬೇಕು. ಎಸ್ ಸರ್. ಆಲ್ ದ ಬೆಸ್ಟ್ ಸರ್. ಈ ಸೆಕ್ಷನ್ಸ್ ಎಲ್ಲ ನಿನ್ಗೆ ಹೇಗೆ ಗೊತ್ತು? ನೀನು ನಂಬಿಟ್ಯಾ? ಅವ್ರ ಮುಖ ನೋಡಿದ ತಕ್ಷಣ ಅವ್ರಿಗೇನು ಗೊತ್ತಿಲ್ಲ ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಫೇಕ್ ನಂಬರ್ಸ್ ಹೇಳ್ಬಿಟ್ಟೆ. ನೀನು ಸಾಮಾನ್ಯದೋಳು ಅಲ್ವೇ? Excuse me. Hi. Hello. Hi. Hi. ನೀವೇನಿಲ್ಲಿ? ಅದು ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. Of course. ಕೂತ್ಕೊಳ್ಳಿ. Thank you. ಯಾವ ಕಾಫಿ ಕುಡಿಬೇಕು ಅಂತಿದ್ದೀರಾ? ಚೆನ್ನಾಗಿರುತ್ತೆ ಅಂತ ಹೇಳಿದವರು ಏನ್ ಚೆನ್ನಾಗಿರುತ್ತೆ ಅಂತ ಹೇಳಿಲ್ವಾ? ಅದು ಇಲ್ಲಿ ಕ್ಯಾಪುಚಿನೋ ವಿತ್ ಎಕ್ಸ್ಟ್ರಾ ಕಾಫಿ ಶಾಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡ್ತೀರಾ? ಶೋರ್. ಅವರೇ ಮಾಲ್ ಸಿಕ್ಕಿದ್ರು ಅಂತ ಹೇಳಿದ್ನಲ್ಲ. ಎಕ್ಸ್ಕ್ಯೂಸ್ ಮೀ, ಬಿಲಿಯರ್ ಪೇ ಮಾಡಿದ್ರು? ನನಗೆ ಯಾರಾದರೂ ಹೆಲ್ಪ್ ಮಾಡಿದ್ರೆ ನಾನು ಟ್ರೀಟ್ ಕೊಡ್ತೀನಿ.